ಸೋಮವಾರದಂದು ಸೋಲಾಪುರ ಮಹಾನಗರ ಪಾಲಿಕೆಯ ಅತಿಕ್ರಮಣ ವಿಭಾಗದ ವತಿಯಿಂದ ನಗರದಲ್ಲಿ ಇರುವಂತಹ ಅತಿಕ್ರಮಣ ಇದನ್ನು ತೆಗೆಯುವ ಕಾರ್ಯಾಚರಣೆ ಆರಂಭವಿತ್ತು. ಸಿದ್ದೇಶ್ವರ ಶಾಲೆಯ ಎದುರುಗಡೆ ಇರುವಂತಹ ಸ್ವೆಟರ್ ಹಾಗೂ ರೇನ್ಕೋಟ್ ಮಾರಾಟ ಮಾಡುವ ಈ ಲೈನ್ದ ಪಕ್ಕದಲ್ಲಿಯೇ ರೋಡ್ದಲ್ಲಿ ಮನೆಯನ್ನು ಹೂಡಿಕೊಂಡು ಕುಳಿತಿರುವಂತಹ ಈ ಕುಟುಂಬದವರಿಗೆ ಎಷ್ಟೋ ಬಾರಿ ಈ ಅತಿಕ್ರಮಣ ತೆಗೆಯಲು ಹೇಳಿದರೂ ಕೂಡ ಅವರೇನು ಮಾಡಿರಲಿಲ್ಲ. ಅದಕ್ಕಾಗಿ ಈ ಅತಿಕ್ರಮಣ ವಿಭಾಗದ ವತಿಯಿಂದ ಈ ಸರ್ವ ಮನೆಯಲ್ಲಿ ಇರುವಂತಹ ಸಾಮಗ್ರಿಗಳನ್ನು ತೆಗೆಯಲಾಗುತ್ತಿತ್ತು. ನೀರು ತುಂಬಿ ಇಟ್ಟಿರುವಂತಹ ಡ್ರಮ್ನಿಂದ ನೀರನ್ನು ಉರುಳಿಸಲಾಯಿತು. ಈ ರೋಡದಲ್ಲಿಯೇ ಮನೆಯನ್ನು ಹೂಡಿಕೊಂಡಿರುವಂತಹ ಈ ಕುಟುಂಬದವರು ಅಲ್ಲೇ ಒಂದು ಚಿಕ್ಕ ಬಾತ್ರೂಮ್ ಅನ್ನು ಕೂಡ ಮಾಡಿಕೊಂಡಿದ್ದರು. ಇದನ್ನು ಕೂಡ ಸಿಬ್ಬಂದಿಗಳು ತೆಗೆದುಹಾಕಿದರು. ಜೆಸಿಬಿಯ ಸಹಾಯದಿಂದ ಈ ಲೈನ್ದಲ್ಲಿ ಬರುವಂತಹ ಸರ್ವ ಅತಿಕ್ರಮಣ ಸಿಬ್ಬಂದಿಗಳು ತೆಗೆದುಹಾಕುತ್ತಿದ್ದರು. ಕೆಲವೊಬ್ಬರು ಅಂಗಡಿಯ ಮುಂದೆ ಹಾಕಿ ಅತಿಕ್ರಮಣ ಮಾಡಿರುವುದು ತಾವಾಗಿಯೇ ತೆಗೆಯುತ್ತಿದ್ದರು. ಇನ್ನು ಕೆಲವೊಂದು ಸಾಮಗ್ರಿಗಳನ್ನು ಈ ಅತಿಕ್ರಮಣ ವಿಭಾಗದವರು ಈ ಅಂಗಡಿಯ ಹೊರಗಡೆ ಇರುವಂತಹ ಸರ್ವ ಬೋರ್ಡ್ ಅದೇ ರೀತಿ ಸಾಮಗ್ರಿಗಳನ್ನು ತೆಗೆದುಹಾಕುತ್ತಿದ್ದರು.